ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಡ್ರೆಸ್ ಕಟಿಂಗ್ ಮಾಡೋದು ಯಾವ ಥರ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬೋಟ್ ನೆಕ್ ಡ್ರೆಸ್ ಕಟಿಂಗ್ ಯಾವ ಥರ ಮಾಡೋದು, ಟಾಪ್ ಕಟಿಂಗ್ ಅನ್ನೋದು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ, ಅರ್ಥ ಆಗೋ ಥರ. ಕೊನೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಂದೊಂದಾಗಿ ಫಾಸ್ಟಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ನಾವು ಲೆಂತ್ ತೊಗೊಳ್ಳೋಣ. ಮೇಲ್ಗಡೆ 1/2 ಇಂಚ್ ನಾವು ಮಾರ್ಜಿನ್ನ ಬಿಟ್ಕೊಳ್ಳೋಣ. ಫಸ್ಟು ಬಿಟ್ಕೊಂಡು ನಾವು ಲೆಂತ್ ತೊಗೊಳ್ಳೋಣ. 41 ಇಂಚ್ ಲೆಂತ್ ಇದೆ, ಆ ಲೆಂತ್ಗೆ ಮಾರ್ಕ್ ಮಾಡಿಕೊಂಡು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ನಾವು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ತೊಗೊಳ್ಳೋಣ. ಈಗ ಮೇಲ್ಗಡೆ ಈ ಶೋಲ್ಡರ್ ಏನಿದೆಯೋ ನೋಡ್ಕೊಳ್ಳಿ, ಈ ಶೋಲ್ಡರಿಂದ ನಾವು ತೊಗೊಳ್ಳೋಣ. ಇದು ಈಗ ಬಂದುಬಿಟ್ಟು ನಮಗೆ ಆರ್ಮಲ್ ರೌಂಡಿಂಗು 18 ಇಂಚ್ ಇದೆ, ಓಕೆನಾ? ಅಂದರೆ ಶೋಲ್ಡರ್ ಬಂದುಬಿಟ್ಟು ನಮಗೆ 15½ ಇದೆ. ಅಂದರೆ 15½ ಅಂದರೆ 7¾ ಬರುತ್ತೆ. ನಮಗೆ ಇದು ನಾರ್ಮಲ್ ರೌಂಡಿಂಗ್ ಕರೆಕ್ಟ್ ಇರೋದ್ರಿಂದ ನಾವು 7¾ಗೆ ಮಾರ್ಕ್ ಮಾಡ್ಕೊಳ್ಳೋಣ, ಓಕೆನಾ? ಈಗ ಹಾಗೆ ನೆಕ್ಸ್ಟು ಶೋಲ್ಡರ್ಗೂ 7¾ ಆ್ಯಸ್ ಇಟ್ ಈಸ್ ಏನಿದೆಯೋ 7¾ಗೆ ಮಾರ್ಕ್ ಮಾಡ್ಕೊಂಡು 1/2 ಇಂಚ್ ಮಾರ್ಜಿನ್ ತೊಗೊಳ್ಳೋಣ. ಈಗ ಶೋಲ್ಡರು ನಾವು 7¾ ಅಂದರೆ 15½ ತೊಗೊಂಡಿದ್ದೀವಿ, ಅದೇ 7¼ನ ನಾವು ಈ ಆರ್ಮಲ್ ಡೌನಿಂಗ್ಗೆ ತೊಗೊಂಡಿದ್ದೀವಿ, ಓಕೆನಾ? ಇದು ನಮಗೆ ಆರ್ಮಲ್ ರೌಂಡಿಂಗು 18 ಇಂಚ್ ಇದೆ, ಅಂದರೆ 38 ಇಂಚ್ ಎಷ್ಟಿದೆ, 18 ಇಂಚು ಆರ್ಮಲ್ ರೌಂಡಿಂಗ್ ಇದೆ. ನಾವು ಆರ್ಮಲ್ ರೌಂಡಿಂಗ್ನ ಮೆಜರ್ ಮಾಡಿದಾಗ ನಮಗೆ ಇದು ಪರ್ಫೆಕ್ಟ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ, ಓಕೆನಾ? ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಸೈಡ್ ಓಪನ್ನು, ಈ ಸೈಡ್ ಓಪನ್ ಬಂದುಬಿಟ್ಟು 19 ಇಂಚ್ ಇದೆ, ಓಕೆನಾ? ಈ 19 ಇಂಚ್ಗೆ ಮಾರ್ಕ್ ಮಾಡೋಣ. ಅದು ಮೇಲ್ಗಡೆ 1/2 ಇಂಚ್ ಬಿಟ್ಟು ಮಾರ್ಕ್ ಮಾಡಿ, ಇದಕ್ಕೆ ರೆಡಿ 19 ಇಂಚು, ಓಕೆನಾ? ಹಾಗೆ ಬಂದುಬಿಟ್ಟು ವೇಸ್ಟು, ಈ ವೇಸ್ಟ್ ಬಂದುಬಿಟ್ಟು 13½ ಮಾರ್ಕ್ ಮಾಡ್ತಿದ್ದೀನಿ. 13½ ಇಂಚು ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಬೋದು. ಈಗ ಈ 3 ಮಾರ್ಕ್ ನಾವೇನು ಮಾಡಿದ್ವಿ, ಇದಕ್ಕೆ ಸ್ಟ್ರೈಟಾಗಿ ನಾವು ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ಒಂದೊಂದಾಗಿ. ಹಾಗೆ ನೆಕ್ಸ್ಟ್ ಬಂದು ಇಲ್ಲಿ ನಾವು ಇದನ್ನು ಒಂದು ಸ್ವಲ್ಪ ಒಳಗಡೆ ತೊಗೊಳ್ಬೇಕು. ಈಗ 7¾ ತೊಗೊಂಡಿದ್ದೀವಲ್ವ, 7¼ವರೆಗೂ 1/2 ಇಂಚ್ ಒಳಗಡೆ ತೊಗೊಳ್ಳೋಣ. ಈ ಥರ ಕಾಲರ್ ನೆಕ್ಕಿ ಈ ಥರ ಒಂದು ಸ್ವಲ್ಪ ಒಳಗಡೆ ತೊಗೊಳ್ಳಿ. ಹಾಗೆ ಬಂದುಬಿಟ್ಟು 38 ಇಂಚ್ ಇದೆ, ಅದರಲ್ಲಿ 4ನೇ ಭಾಗ ಬಂದುಬಿಟ್ಟು 9½ ಬರುತ್ತೆ. ಈ 9½ಗೆ ನಾವು 1 ಇಂಚ್ವರೆಗೂ ಎಕ್ಸ್ಟ್ರಾ ಆ್ಯಡ್ ಮಾಡೋಣ. ಹಾಗೆ ಬಂದುಬಿಟ್ಟು 35 ಇಂಚ್ ವೇಸ್ಟ್ ಮೆಜರ್ಮೆಂಟ್ ಇದೆ, ಅಂದರೆ 8¾ ಬರುತ್ತೆ. ಇದಕ್ಕೂ ನಾವು 1¼ ಇಂಚ್ ಆ್ಯಡ್ ಮಾಡೋಣ, ಓಕೆನಾ? ಹಾಗೆ ನಮಗೆ ವೇಸ್ಟ್ ಹಿಪ್ ಮೆಜರ್ಮೆಂಟ್ ಬಂದುಬಿಟ್ಟು ನಮಗೆ 46 ಇಂಚ್ ಇದೆ, ಅಂದರೆ 23ನ 2 ಭಾಗ ಮಾಡಿದರೆ ನಮಗೆ 11¼ ಬರುತ್ತೆ. ಈ 11¼ ಇದಕ್ಕೆ ನಾವು ಸ್ವಲ್ಪ ಲೂಸಾಗಿ ಅಂದರೆ ಕರೆಕ್ಟಾಗಿ ತೊಗೊಂಡ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಟೈಟಾಗಿ ತೊಗೊಂಡ್ರೆ 1½ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವೇಸ್ಟ್ ಮೆಜರ್ಮೆಂಟು ಸ್ವಲ್ಪ ಲೂಸ್ ಬೇಕಂದರೆ 1 ಇಂಚ್ ಆ್ಯಡ್ ಮಾಡಿ, ಚೆಸ್ಟಿಗೆ ಮಾತ್ರ 1 ಇಂಚ್ ಆ್ಯಡ್ ಮಾಡಿದರೆ ನಿಮಗೆ ಸಾಕಾಗುತ್ತೆ, ಓಕೆನಾ? ಇದಾದ ನೆಕ್ಸ್ಟು ಈ ಕ್ರಾಸ್, ನಮಗೆ ಈ ಸ್ಲಿಟ್ ಕ್ರಾಸ್ ಬರಬೇಕು ಅಂದರೆ ಈಗ ಇದು 11½ ಇದೆಯಲ್ವ, ಇದಕ್ಕಿಂತ 1½ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಅಂದರೆ 11½ ಅಂದರೆ 12 ಅಂದ್ಕೊಳ್ಳಿ, ಓಕೆನಾ? ಅಲ್ಲಿಗೆ 1½ ಇಂಚ್ ಜಾಸ್ತಿ ಅಂದರೆ ನಮಗೆ 13½ 1½ ಇಂಚ್ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಕ್ರಾಸ್ ಬೇಕು ಅಂದರೆ ನಮಗೆ 1½ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಈಗ ಇಲ್ಲಿಂದ ಈ ಕ್ರಾಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೀವು ಎಷ್ಟು ಮಾರ್ಜಿನ್ ತೊಗೊಳ್ತೀರೋ ಅಷ್ಟು ಮಾರ್ಜಿನ್ಗೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಈ ಕೆಳಗಡೆ ಲೆಂತ್ಗೆ ನೀವೇನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಆ ಕೆಳಗಡೆ ಲೆಂತ್ಗೂ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ನೀವು ಈ ಥರ ಶೇಪ್ ಸ್ಕೇಲ್ ಬರುತ್ತೆ, ಈ ಶೇಪ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ರೌಂಡಿಂಗ್ ಅನ್ನೋದನ್ನ ಈ ಶೇಪ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ರೌಂಡಿಂಗ್ನ ತೊಗೊಳ್ಬೋದು. ಈ ಥರ ಈ ರೌಂಡಿಂಗ್ನ ತೊಗೊಳ್ಳಿ. ಹಾಗೆ ಬಂದುಬಿಟ್ಟು ನೆಕ್ಸ್ಟು ಈ ಕಾಲರ್ ನೆಕ್ ಬೋಟ್ ನೆಕ್ಗೆ ಈ ಆರ್ಮಲ್ ಶೇಪ್ ಅನ್ನೋದು ಇಲ್ಲಿಂದ 1¼ ಇಂಚ್ವರೆಗೂ ಇರಬೇಕು. ಹಾಗೆ ಬಂದುಬಿಟ್ಟು ನೆಕ್ಸ್ಟು ಈ ಬೋಟ್ ನೆಕ್ಗೆ ನಾವು ಈ ಥರ ಮೇಲ್ಗಡೆ 1½ ಇಂಚ್ ನಾವು ಈ ಶೇಪ್ನ ತೆಗಿತೀವಿ, ಓಕೆನಾ? ಅದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆ ಶೇಪ್ನ ಮಾರ್ಕ್ ಮಾಡಿರೋದನ್ನ ಬಿಟ್ಟು ಮೆಜರ್ ಮಾಡೋಣ. ನೋಡಿ, 9 ಇಂಚ್ ಎಕ್ಸಾಕ್ಟಾಗಿ ಬಂದಿದ್ದರೆ ಅದೇ ಅಂದರೆ 18 ಇಂಚ್ ಆರ್ಮಲ್ ರೌಂಡಿಂಗ್ ಫುಲ್ ಬಂದಿದೆ ಕಂಪ್ಲೀಟಾಗಿ. ಇದು ನಮಗೆ ಈ ಥರ ಬೋಟ್ ನೆಕ್ಗೆ ಶೇಪ್ ಮಾಡೋದು. ಹಾಗೆ
ಆರ್ಮೋಲ್ ರೌಂಡಿಂಗ್ ಶೇಪ್ ಮಾಡೋದು. ಹಾಗೆ ರೆಡಿ ಬೋಟ್ನೆಗೆ ಬಂದುಬಿಟ್ಟು ನಮಗೆ ಒಂದು 3 ಇಂಚ್ ಇದ್ದರೆ ಸಾಕಾಗುತ್ತೆ. ಹಾಗೆ ಈ ಕಡೆ ಸೈಡ್ ಪಟ್ಟಿ ಬಂದುಬಿಟ್ಟು ನಾವು ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ 38 ಇಂಚ್ ಚೆಸ್ಟ್ ಇದ್ದರೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ನಿಮಗೆ ಪಟ್ಟಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಇದನ್ನು ಬ್ರಾಡ್ ನೋಡ್ಕೊಳ್ಬೋದು ನೀವು, ಒಂದು 5.5 ಇಂಚ್ ಅಂದರೆ ನಿಮಗೆ ಟೋಟಲ್ 11 ಇಂಚ್ ಬ್ರಾಡ್ ಬೇಕು ಅಂದರೆ ನೀವು 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಈ ಪಟ್ಟಿ ಬಂದುಬಿಟ್ಟು ಈಗ ರೆಡಿ ಎಷ್ಟು ಬರುತ್ತೆ ಅಂದರೆ 2 ಇಂಚ್ ರೆಡಿ ಬರುತ್ತೆ. ಇದನ್ನು ನೀವು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ಇದರಲ್ಲಿ ನಾನು ನಿಮಗೆ ಪರ್ಫೆಕ್ಟಾಗಿ ಇಷ್ಟೇ ಅಂತ ತೋರಿಸ್ಕೊಡೋದಕ್ಕೆ ಆಗೋದಿಲ್ಲ. ನೀವು ಒಂದು ಸ್ವಲ್ಪ ಈ ಟ್ರಿಕ್ಸ್ನ ಫಾಲೋ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಯಾವ್ದು ಕರೆಕ್ಟ್ ಬರುತ್ತೆ ಯಾವುದಿಲ್ಲ ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು. ನಿಮಗೆ ಪ್ರಾಕ್ಟೀಸ್ ಅನ್ನೋದು ಚೆನ್ನಾಗಿ ನೀಟಾಗಿ ಪ್ರಾಕ್ಟೀಸ್ ಅನ್ನೋದಾಗುತ್ತೆ. ಇಷ್ಟು ನಿಮಗೆ ಈ ಬೋಟ್ ನೆಕ್ನ ಮಾರ್ಕಿಂಗ್ ಮಾಡೋದು ಕಂಪ್ಲೀಟಾಗಿ ಡ್ರೆಸ್ಗೆ. ಇಷ್ಟು ಬಿಟ್ಟರೆ ನಿಮಗೆ ಇನ್ನೇನು ವ್ಯತ್ಯಾಸ ಅನ್ನೋದು ಇರೋದಿಲ್ಲ. ಈಗ ಕಂಪ್ಲೀಟಾಗಿ ನಾವು ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದು ಯಾವ ಥರ ಅಂತ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟು ನಾವು ಮಾರ್ಜಿನ್, ಇದು ನಮಗೆ ಅಂಚ್ ಪೀಸ್ ಏನಿದೆಯೋ ಈ ಅಂಚ್ ಪೀಸ್ನ ಕಟ್ ಮಾಡಿಕೊಂಡು 1 ಇಂಚ್ಗೆ ಮಾರ್ಜಿನ್ ತೊಗೊಳ್ಳೋಣ. ಫೋಲ್ಡಿಂಗ್ ಮಾಡೋದಕ್ಕೆ ನಮಗೆ 1 ಇಂಚ್ಗೆ ಮಾರ್ಜಿನ್ ತೊಗೊಳ್ಬೇಕು. ಬ್ಲೌಸ್ಗಾದರೆ ನಾವು 1/2 ಇಂಚ್ ತೊಗೊಳ್ತೀವಿ, ಆದರೆ ಡ್ರೆಸ್ಗಾದರೆ ಫೋಲ್ಡಿಂಗ್ ಮಾಡೋದಕ್ಕೆ 1 ಇಂಚ್ ತೊಗೊಳ್ಳಿ. ಸ್ಲೀವ್ ಲೆಂತು ಹಾಗೆ ಲೂಸು. ಸ್ಲೀವ್ ಲೆಂತ್ ಬಂದುಬಿಟ್ಟು ನಮಗೆ 3.5 14.5 ಲೂಸ್ ಇದೆ, 3.5 ಮತ್ತು 1/2 ಇಂಚ್ ಮಾರ್ಜಿನ್ ಸೇರಿಕೊಂಡ್ರೆ 4 ಇಂಚ್ ಆಗುತ್ತೆ, ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಸ್ಲೀವ್ ಲೂಸ್ ಬಂದುಬಿಟ್ಟು 14.5 ಅಂದರೆ 7.5 ಇದೆ ಇಷ್ಟು. ಈಗ ಇದರ 4 ಇಂಚ್ ಸ್ಲೀವ್ ಬಂದರೆ ನೀವು ಇದಕ್ಕೆ ಜನ್ರಲಾಗಿ ನಾನು ಮಾಮೂಲಾಗಿ ಹೇಳ್ತೀನಲ್ವ, 1/10 ಭಾಗಕ್ಕೆ ನೀವು ಈ ಆರ್ಮಲ್ ರೌಂಡಿಂಗ್ನ ಡೌನ್ನ ತಗೊಳ್ಬೇಕು ಅಂತ. ಆದರೆ ಈ ಥರ ಸ್ಲೀವ್ಸ್ ಬಂದಾಗ ನೀವು ಇದಕ್ಕೆ 1/10 ಭಾಗ ತೊಗೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಇಲ್ಲಿಂದ ಈ ಮಾರ್ಕಿಂದ ನೀವು 1 1.5 ಇಂಚ್ವರೆಗೂ 1.5 ಇಂಚ್ವರೆಗೂ ಇದನ್ನು ತೊಗೊಳ್ಳಿ ಸಾಕು. ಯಾಕೆಂದರೆ ನಿಮಗೆ 1/10 ಭಾಗಕ್ಕೆ ತೊಗೊಂಡ್ರೆ ತೀರಾ ಹಾಗಾಗಿ. ಹಾಗೆ ಈ ಆರ್ಮಲ್ ರೌಂಡಿಂಗ್ ಎಷ್ಟಿದೆ, 9.5 18 ಇಂಚ್ ಅಂದರೆ 9 ಇಂಚ್ ಬರುತ್ತೆ, ಅದರಲ್ಲಿ 1/2 ಇಂಚ್ ಮೈನಸ್ ಮಾಡಿ 8.5 ತೊಗೊಂಡಿದ್ದೀನಿ. ಈ ಬಾಡಿ ಮೆಜರ್ಮೆಂಟ್ಗೆ ನಾವು ಈ ಆರ್ಮಲ್ ರೌಂಡಿಂಗ್ನ ತೊಗೊಂಡಾಗ ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ 1/2 ಇಂಚ್ ಕಡಿಮೆನೇ ಈ ಆರ್ಮಲ್ ರೌಂಡಿಂಗ್ನ ತೊಗೊಂಡು ನಾವು ಕಟ್ ಮಾಡಬೇಕು. ಇದು ಸ್ಲೀವ್ಸ್ ಕಟ್ಟಿಂಗು. ಇದರಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪ್ನ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿಂದ ಫ್ರಂಟ್ ಶೇಪ್ಗೋಸ್ಕರ ಒಂದು ನೀವು 1/2 ಇಂಚ್ವರೆಗೂ ಈ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ನೀವು ಫಸ್ಟೇ ಮಾರ್ಕ್ ಮಾಡಿಕೊಂಡು ಇದನ್ನು ಕಟಿಂಗ್ ಮಾಡಿದರೆ ನಿಮಗೆ ಈ ಶೇಪ್ ಅನ್ನೋದು ಯಾವ ಥರ ಇದೆ, ಪರ್ಫೆಕ್ಟಾಗಿ ಈ ಶೇಪ್ ಅನ್ನೋದು ಇದೆಯಾ ಇಲ್ವ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ಈ ಶೇಪ್ನ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಥರ ಕಟಿಂಗ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಮಾರ್ಕಿಂಗ್ ಮಾಡಿಕೊಂಡು ನೀವು ಕಟಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಫಸ್ಟು ನೀವು ಮಾರ್ಕಿಂಗ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಇದನ್ನು ಕಲ್ತ್ಕೊಳ್ಳಿ. ಕಲ್ತ್ಕೊಂಡ ನಂತರ ನೆಕ್ಸ್ಟು ನೀವು ಹಾಗೆ ಈ ಸ್ಲೀವ್ಸ್ ಶೇಪ್ ಅನ್ನೋದು ನೀವು ಕಟಿಂಗ್ ಮಾಡ್ಬೋದಾಗುತ್ತೆ. ನೆಕ್ಸ್ಟು ಬ್ಯಾಕ್ ಬಂದುಬಿಟ್ಟು ಏನಾದರೂ ನಿಮಗೆ ಶೇಪ್ ಅನ್ನೋದು ಸ್ವಲ್ಪ ಜಾಸ್ತಿ ಅನಿಸಿದರೆ ಬ್ಯಾಕ್ ಸೈಡು ಒಂದು ಸ್ವಲ್ಪ ಶೇಪ್ನ ತಗೊಳ್ಳಿ. ಓಕೆನಾ? ಇದು ನಿಮಗೆ ಫ್ರಂಟು ಮತ್ತು ಬ್ಯಾಕು ಸ್ಲೀವ್ ಶೇಪ್ ಅನ್ನೋದು. ಇದನ್ನು ನಾನೀಗ ಮೇನ್ ಕ್ಲಾತ್ಗೆ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಈ ಸ್ಲೀವ್ಸ್ ಮಿಕ್ಕಿದೆ, ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಕ್ಕೆ ಇಷ್ಟೊಂದು ಕ್ಲಾತು. ನಾನು ನೆಕ್ಸ್ಟ್ ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ತೀನಿ. ಹಾಗೆ ನಿಮಗೆ ಇದು ಬೋಟ್ ನೆಕ್ ಡ್ರೆಸ್ ಕಟಿಂಗು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.